ಬೇರೆ ಯಾರೋ ನಿಮ್ಮನ್ನು ಮೂರ್ಖ ಅಂತ ಕರೆದ್ರೆ ಅದು ಅವಮಾನ ಮೂರ್ಖರು ಅಂತ ನೀವೇ ಅರಿತುಕೊಂಡ್ರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತರು ಅಂತ ನಾನು ನಿಮ್ಮನ್ನು ಮೂರ್ಖ ಅನ್ನಲಿಲ್ಲ ನೀವು ಹೇಳಿದ್ದನ್ನು ಒಪ್ಪಿದ್ದೀನಿ ಅಷ್ಟೆ ನನಗೆ ಕೂಡ ಇದಾಗಿತ್ತು ಇವೆಲ್ಲ ಆಗೋಕ್ಕೂ ಮೊದಲು ನಾನು ತುಂಬ ಸ್ಮಾರ್ಟ್ ಆಗಿದ್ದೆ ತುಂಬಾ ಬುದ್ಧಿವಂತ ಹಾಗೆ ಅಂತ್ಕೊಂಡಿದ್ದೆ ಮತ್ತು ಸುತ್ತ ಇದ್ದವರು ಕೂಡ ಅದನ್ನು ಸಮರ್ಥಿಸಿದರು ನಾನು ಖಂಡಿತ ಹಾಗೆ ಅಂದ್ಕೊಂಡಿದ್ದೆ ನನ್ನ ಸುತ್ತ ಇದ್ದವರು ಕೂಡ ಸಮರ್ಥಿಸಿದರು ತುಂಬ ಬುದ್ಧಿವಂತ ಅಂತ ಮತ್ತು ಆ ಸಮಯದಲ್ಲಿ ಮಾಡ್ತಿದ್ದ ಚಟುವಟಿಕೆಗಳು ಮತ್ತು ಅದರ ಫಲಿತಾಂಶಗಳು ಕೂಡ ನಾನು ಬುದ್ಧಿವಂತ ಅನ್ನೋದನ್ನು ಸಾಬೀತು ಮಾಡಿದವು ಆದರೆ ಒಂದಿನ ಸಣ್ಣದೊಂದು ಬೆಟ್ಟಕ್ಕೆ ಹೋದಾಗ ನಾನು ಶತಮೂರ್ಖ ಅನ್ನೋದನ್ನು ಮನಗಂಡೆ ಅವತ್ತಿಂದ ಎಲ್ಲ ಅದ್ಭುತವಾಗಿವೆ ಹೌದು ಮೂರ್ಖರಾಗಿರಿ ತುಂಬಾನೇ ಒಳ್ಳೆಯದು ನೀವು ಶತಮೂರ್ಖರಾದರೆ ತುಂಬ ತುಂಬ ಒಳ್ಳೆಯದು ಆದರೆ ಯಾರಿಗೂ ಇದನ್ನು ಹೇಳಬೇಡಿ ಯಾಕಂದರೆ ಸಮಾಜದಲ್ಲಿ ನೀವಿನ್ನೂ ಬದುಕಬೇಕು ಎಲ್ಲರ ಹತ್ರನೂ ನಾನು ಮೂರ್ಖ ಅಂತ ಹೇಳ್ತಾ ಹೋಗಬೇಡಿ ಸರಿನಾ ನಿಮಗೆ ಗೊತ್ತು ಮೂರ್ಖ ಅಂತ ಎಲ್ಲರೂ ಬುದ್ಧಿವಂತರು ಅಂದ್ಕೊಂಡ್ರೆ ಅದು ಒಳ್ಳೆಯದು ಆದರೆ ನೀವು ಮೂರ್ಖರು ಅಂತ ಎಲ್ಲರಿಗೂ ಹೇಳೋದು ಅದು ಒಳ್ಳೇದಲ್ಲ ಈಗ ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ನಿಮಗಿಂತಲೂ ಮಿಗಿಲದ್ದು ಏನು ನಿಮಗೆ ಆದರೆ ನಿಮಗಿಂತ ಅತ್ಯಂತ ಬೃಹತ್ತಾದ್ದೇನೋ ಆದರೆ ಆಗ ಸಹಜವಾಗಿ ನಿಮಗೆ ಮೂರ್ಖರಾಗಿ ಅನ್ಸುತ್ತೆ ಏನೂ ಆಗಲಿಲ್ಲ ಅಂದರೆ ವಿಶ್ವದಲ್ಲೇ ನೀವೇ ದೊಡ್ಡವರು ಬುದ್ಧಿವಂತರು ಅಂದ್ಕೊಂಡ್ರಿ ಆದರೆ ನೀವು ಶತಮೂರ್ಖರು ಅದು ದೊಡ್ಡ ವ್ಯತ್ಯಾಸ ನಾವಿದನ್ನು ಬೇರೆ ರೀತಿಯಲ್ಲೂ ಹೇಳಬಹುದು ಆದರೆ ಅದಕ್ಕೆ ಹೋಗಲ್ಲ ನೀವು ಅರ್ಥ ಮಾಡಿಕೊಳ್ಳಿ ನಮಗೆ ತುಂಬ ಸಮಸ್ಯೆಗಳೇನೂ ಇಲ್ಲ ಹಲೋ ನೀವು ಗೋಜಲಾಗಿದ್ದೀರಿ ಅಂದ್ಕೋತೀರಿ ಯಾಕಂದರೆ ಅದು ನಿಮಗೆ ಇಷ್ಟ ಯಾಕಂದರೆ ಸರಳವಾಗಿದ್ದರೆ ಮೂರ್ಖ ಥರ ಅನಿಸುತ್ತೆ ಹೌದು ನೀವು ಮೂರ್ಖರು ಅನ್ನೋದನ್ನ ನೋಡೋದ್ರಿಂದ ತಪ್ಪಿಸಿಕೊಳ್ಳೋಕೆ ನಿಮ್ಮನ್ನ ಗೋಜಲಾಗಿಸಿಕೊಳ್ಳುತ್ತಿದ್ದೀರಿ ನಿಮ್ಮ ಸಮಸ್ಯೆ ತುಂಬ ಮೂಲಭೂತವಾದದ್ದಲ್ಲ ಅದು ನಿರ್ವಹಣೆಯ ಸಮಸ್ಯೆ ಕೆಲವೊಂದು ಸಂಗತಿಗಳು ತೆರೆದುಕೊಳ್ತಿಲ್ಲ ಒಮ್ಮೆ ಹೀಗಾಯಿತು ಶಂಕರನ್ ಪಿಳ್ಳ ಹೆಂಡ್ತಿ ಜೊತೆ ಒಂದು ಹೋಟೆಲಿಗೆ ಹೋದ ರಾತ್ರಿ ಹನ್ನೊಂದುವರೆಗೆ ರಿಸೆಪ್ಷನ್ಗೆ ಫೋನ್ ಮಾಡಿ ಹೇಳ್ದ ನನ್ನ ಹೆಂಡತಿ ಐದನೇ ಮಹಡಿ ಕಿಟಕಿಯಿಂದ ಹಾರತೀನಿ ಅಂತ ಬೆದರಿಸ್ತಿದ್ದಾಳೆ ರಿಸೆಪ್ಷನ್ ಹೇಳಿದರು ಸರ್ ಇದು ನಿಮ್ಮ ವೈಯಕ್ತಿಕ ವಿಷಯ ನಾನು ತಲೆ ಹಾಕೋಕೆ ಆಗಲ್ಲ ಅಲ್ಲದೆ ರಾತ್ರಿ ಇಲ್ಲಿರೋ ಸಿಬ್ಬಂದಿ ನಾನು ಒಬ್ಬನೇ ಹಾಗಾಗಿ ನೀವೇ ಅದನ್ನ ಬಗೆಹರಿಸ್ಕೋಬೇಕು ಇದು ವೈಯಕ್ತಿಕ ವಿಷಯ ನಾನು ಮತ್ತೆ ಇನ್ನೊಬ್ಬ ನಿರ್ವಹಣಾ ಸಿಬ್ಬಂದಿ ಬಿಟ್ಟು ಹೋಟೆಲ್ನಲ್ಲಿ ಯಾರೂ ಇಲ್ಲ ನಾವು ಯಾವುದೇ ನೆರವು ನೀಡೋಕ್ಕಾಗಲ್ಲ ನೀವೇ ಬಗೆಹರಿಸ್ಕೊಳ್ಬೇಕು ಇದು ನಿಮ್ಮ ವೈಯಕ್ತಿಕ ಸಮಸ್ಯೆ ಶಂಕರನ್ ಪಿಳ್ಳೈ ಅರ್ಚಿದ ಅಯ್ಯೋ ಮೂರ್ಖ ನನ್ನ ವೈಯಕ್ತಿಕ ವಿಷಯಗಳನ್ನು ನಿಭಾಯಿಸೋಕೆ ನಿಮ್ಮನ್ನ ಕರಿತೀನಿ ಅಂದ್ಕೊಂಡ್ಯಾ ನಿರ್ವಹಣೆ ಸಮಸ್ಯೆ ಬಗ್ಗೆನೇ ಹೇಳ್ತಿರೋದು ಆ ಹಾಳಾದ ಕಿಟಕಿ ತೆರೀತಿಲ್ಲ ನಿಮ್ಮ ಸಮಸ್ಯೆ ಇಷ್ಟೇ ಕಿಟಕಿ ತೆರೀತಾ ಇಲ್ಲ ಬೇರೆ ಏನು ಸಮಸ್ಯೆ ಇಲ್ಲ ನಿರ್ವಹಣೆಯ ಸಮಸ್ಯೆ ನೀವು ತುಂಬ ಬುದ್ಧಿವಂತರು ಅಂದುಕೊಂಡಿರೋದರಿಂದ ಅಡ್ಡಿಯಾಗಿದೆ ಖಾಲಿಯಾಗಿ ಮೂರ್ಖನ ಹಾಗೆ ಅನಿಸಿದರೆ ಅದು ತೆರೆದುಕೊಳ್ಳುತ್ತೆ